ಆಗಲಿ ಸ್ಲೋಗನ್ ಸರ್ ಕನ್ನಡ 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 ಮಣ್ಣಿ ನಮ್ಮ ಸಂಗಡ 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 ಫೋರಂ ಹಾಲು ಬರೋರಲ್ಲಿ ಎಲ್ಲರೂ ಬರ್ತಾರೆ. ದಯವಿಟ್ಟು ನಮ್ಮ ಕನ್ನಡನ ಎಲ್ಲರಿಗೂ ದಯವಿಟ್ಟು ಕನ್ನಡ ಕಲಿಸಿ, ಕನ್ನಡ ಕಲಿಸಿ, ಕನ್ನಡ ಕಲಿಸಿ, ಜೈ ಹಿಂದ್ ಜೈ ಕರ್ನಾಟಕ. ಓಕೆ ಮಂಜು ಲೋ ಹೇಳಿ ಜಸ್ಟ್ ಗೋನ್. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬೆಂಗಳೂರು ರಕ್ಷಣಾ ವೇದಿಕೆ ಅಂತ ಏನೋ ಒಂದು ಸಂಘಟನೆ ಕಟ್ಕೊಂಡಿದ್ದೀವಿ. ಆ ಸಂಘಟನೆ ಮುಖಾಂತರ ಇವತ್ತು ಕನ್ನಡ ಭಾಷಾ ಅಭಿಯಾನ ಅನ್ನೋದ ಮೊದಲನೇ ಕನ್ನಡ ಭಾಷಾ ಅಭಿಯಾನ ಅನ್ನೋ ಕಾರ್ಯಕ್ರಮ ನಮ್ಕೊಂಡಿದ್ರಿ. ನೀವು ನೋಡ್ಬೋದು ಆ ಮಾದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ವಲಸಿಗರೇ ತುಂಬಿರೋ ಕಾರಣ, ITBT ಕ್ಷೇತ್ರಗಳು ಹೆಚ್ಚಿರೋ ಕಾರಣ, ನಾವು ಇವತ್ತು ಫೋರಂ ವ್ಯಾಲ್ಯೂ ಮಾಲ್ ವೈಟ್ ಫೀಲ್ಡ್ ಆದರೂ ಮುಂದೆ ಮುಂಭಾಗ ನಾವು ಇವತ್ತು ಕನ್ನಡ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಕನ್ನಡನ ಕಲಿಯೋರು ಆಸಕ್ತಿ ಉಳ್ಳವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಕನ್ನಡ ಮಾದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕನ್ನಡ ಅತಿ ಹೆಚ್ಚು ಕಾರಣ ಆಗ್ತಾ ಇದೆ. ನೀವಿಲ್ಲಿ ನೋಡ್ಬೋದು ನಾಮ ಫಲಕಗಳಲ್ಲೂ ಕೂಡ ಕನ್ನಡ ಬಳಕೆ ಆಗುತ್ತಿಲ್ಲ. ರಾಜ್ಯ ಸರ್ಕಾರ ಏನೊಂದು ಆದೇಶನ ಹೊರಡಿಸಿದ್ದು ಕಳೆದ ನವೆಂಬರ್ ತಿಂಗಳಿನಲ್ಲಿ ಶೇಕಡ 60% ಕನ್ನಡದಲ್ಲಿರಬೇಕು ನಾಮ ಫಲಕದಲ್ಲಿ, ಉಳಿದ 40% ಬೇರೆ ಪರಭಾಷೆದಲ್ಲಿ ಇರ್ಬೋದು ಅಂತ. ಆದರೆ ಅದು ಇವತ್ತು ಉಲ್ಟಾ ಆಗಿ 40 ಭಾಷೆ ಕೂಡ ಕನ್ನಡ ಬಳಕೆ ಆಗ್ತಾಯಿಲ್ಲ ನಾಮ ಫಲಕಗಳಲ್ಲಿ. ಮುಂದಿನ ದಿನಗಳಲ್ಲಿ ನಾವು ನಾಮ ಫಲಕ ಆಗಿರ್ಬೋದು, ಕನ್ನಡ ಜಾಗೃತಿ ಅಭಿಯಾನ ಆಗಿರ್ಬೋದು, ಕನ್ನಡ ಕಲಿಕಾ ಕೇಂದ್ರದ ಒಂದು ಸ್ಥಾಪನೆ ಆಗಿದೆ ಮಾರತ್ತಳ್ಳಿ ವರ್ತೂರು ವಿಭಾಗದಲ್ಲಿ ಸಾಹಿತ್ಯ ಪರಿಷತ್ನ ಆಯೋಗದಲ್ಲಿ, ಅದರಲ್ಲಿ ಆಸಕ್ತಿ ಇರೋರು ಕನ್ನಡ ಕಲಿಬೇಕು. ನಾವು ಕರ್ನಾಟಕ ನೆಲ ಜಲದಲ್ಲಿ ಇದ್ಕೊಂಡು ಕನ್ನಡ ನೀರು ಅನ್ನ ಕೊಡ್ತಾ ಇರೋದು ಕರ್ನಾಟಕ ಕನ್ನಡಿಗ ಜನರು ಅಂತ ತಿಳ್ಕೊಂಡು ಕನ್ನಡ ಕಲಿಯಲು ಆಸಕ್ತಿ ಇರೋರು ದಯವಿಟ್ಟು ವರ್ತೂರು ಮಾರತ್ತಳ್ಳಿದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ಕಲಿಕಾ ಕೇಂದ್ರ ಆರಂಭವಾಗಿದೆ. ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ, ನಾವು ನಿಮ್ಗೆ ಯಾವ ರೀತಿ ಸೌಲಭ್ಯ ಬೇಕೋ ಒದಗಿಸಿಕೊಡ್ತೀನಿ ಉಚಿತವಾಗಿ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅನ್ನೋದು ಮುಖಾಂತರ ಇವತ್ತು ನಾವು ಕಾರ್ಯಕ್ರಮವನ್ನು ಮುಗಿಸುತ್ತೇವೆ. ಧನ್ಯವಾದ.